ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ 25ಕ್ಕೆ ಚಿಕ್ಕಬಳ್ಳಾಪುರ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಂವಿಧಾನದ ವಿರೋಧಿ ನೀತಿಯನ್ನು ಮತ್ತು ಕರ್ನಾಟಕ ಎಸ್ಸಿ ಮತ್ತು ಎಸ್ಟಿ ಭೂ ಪರ್ಭಾರೆ ನಿಷೇಧ ಕಾಯ್ದೆಗೆ ಹಾಗೂ PTCL ಆರ್ಟ್ 1978 ಸಮಗ್ರ ತಿದ್ದುಪಡಿ ಮತ್ತು ಸುಗ್ರೀವಾಜ್ಞೆ ತರುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿ 25ಅಕ್ಟೋಬರ್ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿ ಮುಂಭಾಗ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಮೇಲೂರು ಮಂಜುನಾಥ್ ಅವರು ಹೇಳಿದರು. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರದ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಜೈ ಭೀಮ್ ಹಾಸ್ಟೆಲ್ನಿಂದ ಉಪವಿಭಾಗದ ಕಚೇರಿವರೆಗೂ ಮೆರವಣಿಗೆ ಮುಖಾಂತರ ಹೋಗಿ ಧರಣಿ ಸತ್ಯಾಗ್ರಹವನ್ನು ಮಾಡಲಾಗುವುದು ಎಂದು ಹೇಳಿದರು. ಇನ್ನು ರಾಜ್ಯ ಸಂಘಟನಾ ಸಂಚಾಲಕರಾದ ಕವರಿ ವೆಂಕಟಣ್ಣಪ್ಪ ಅವರು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು PTCL ಕಾಯ್ದೆಗೆ 1978 ವಿರುದ್ಧವಾಗಿ ಬಂದಿರುವ ಸುಪ್ರೀಂ ಕೋರ್ಟ್ ತೀರ್ಪುಗಳು ಸದರಿ ತೀರ್ಪಿಗೆ ಸೂಕ್ತ ತಿದ್ದುಪಡಿ ಹಾಗೂ ಸುಗ್ರೀವಾಜ್ಞೆ ತರಬೇಕು ಎಂದು ಹೇಳಿದ ಅವರು, ಭೂಮಿ ಮತ್ತು ಹಕ್ಕು ದಲಿತರ ಪ್ರತಿ ಕುಟುಂಬಕ್ಕೆ Article 3 ಪ್ರಕಾರ ಸಂವಿಧಾನಬದ್ಧವಾಗಿ ಎಕರೆ ಜಮೀನನ್ನು ಕೂಡಲೇ ಮಂಜೂರು ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಾದ್ಯಂತ ದಲಿತರ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರ ಕೊಲೆ ದೌರ್ಜನ್ಯ ಮಾಡುವವರಿಗೆ ಕೂಡಲೇ ಗಡೀಪಾರು ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ರಾಜ್ಯ ಸಂಘಟನಾ ಸಂಚಾಲಕರಾದ HN ಸುನಂದಾ ಕುಮಾರ್ ಮತ್ತು ರಾಜ್ಯ ಮಹಿಳಾ ಸಂಚಾಲಕಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯದ ಆಹಾರ ಸಾಮಗ್ರಿಗಳ ಟೆಂಡರ್ ರದ್ದುಪಡಿಸಿ ಮರು ಟೆಂಡರ್ ಕರೆದು ನಿಲಯಗಳಿಗೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಕೂಡಲೇ ಸರಬರಾಜು ಮಾಡಬೇಕೆಂದು ಆಗ್ರಹಿಸಿದರು. ಭೂಮಿ ನಮ್ಮ ಹಕ್ಕು ಕಾಯ್ದೆಗೆ ಸಮಗ್ರದ ತಿದ್ದುಪಡಿ ಮತ್ತು ಸುಗ್ರೀವಾಜ್ಞೆ ತರಲು ರಾಜ್ಯ ಸರ್ಕಾರ ಕೂಡಲೇ ಕಾರ್ಯೋನ್ಮುಖರಾಗಿ ಹಾಗೂ ಕರ್ನಾಟಕ ಎಸ್ಸಿ ಎಸ್ಟಿ ಭೂ ಪರಭಾರೆ ಕಾಯ್ದೆ ಪ್ರಸ್ತುತ 1978 ಮತ್ತು 1979 ನಿಯಮಾವಳಿಗಳಂತೆ ಪುನಃ ತಿದ್ದುಪಡಿ ತರಬೇಕೆಂದು ಒತ್ತಾಯಿಸುತ್ತಾ ಚಿಕ್ಕಬಳ್ಳಾಪುರ ವಿಭಾಗಾಧಿಕಾರಿ ಕಚೇರಿ ಆವರಣದಲ್ಲಿ ಸಾಂಕೇತಿಕ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ವಿದ್ಯಾರ್ಥಿಗಳು, ಮಹಿಳೆಯರು, ಎಲ್ಲ ಭೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಧರಣಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ವಿಭಾಗೀಯ ಸಂಚಾಲಕರಾದ ಕೆ ಲಕ್ಷ್ಮೀನಾರಾಯಣ್, ರಾಜ್ಯ ಮಹಿಳಾ ಸದಸ್ಯ ದೇವಮ್ಮ, ಚೊಕ್ಕಾಳಿ ಮೂರ್ತಿ, ಕಂಗಾನಹಳ್ಳಿ ನಾರಾಯಣಸ್ವಾಮಿ, ಚಲಪತಿ ರಾಮಕೃಷ್ಣ, ಲೋಡರ್ ಗೋಪಾಲಪ್ಪ, ಮಹೇಶ್, ಶ್ರೀರಾಮಪ್ಪ, ಮೇಘನಾ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ಇದನ್ನು ತಕ್ಷಣ ಸರ್ಕಾರಗಳು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಧರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸ್ನೇಹಿತರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ಆಗಿದೆ. ಸಂವಿಧಾನ ದತ್ತವಾಗಿ ಬಂದಂತಹ ಮೀಸಲಾತಿ ಇವತ್ತು ಏನು ಎಸ್ಸಿ ಎಸ್ಟಿ ಸಮುದಾಯಗಳೇನಿದ್ದಾವೆ ಅದಕ್ಕೆ ತುಂಬ ವಿರೋಧವಾಗಿ ಇವತ್ತು ಅವರಿಗೆ ಮಾರಕವಾಗಿ ಇವತ್ತು ಪರಿಣಮಿಸ್ತಾ ಇದೆ. ಈ ದೇಶದಲ್ಲಿ ಎಲ್ಲ ಹಂತಗಳಲ್ಲೂ ಇವತ್ತು ಮೀಸಲಾತಿ ಹೋಗ್ತಾ ಇದೆ ಮತ್ತು ಎಲ್ಲ ಖಾಸಗೀಕರಣ ಆಗ್ತಾ ಇದೆ. ಇವತ್ತು ಎಲ್ಲನೂ ಏನು ಇವತ್ತು ಕಂಪನಿಗಳಿಂದ ಹಿಡಿದು ಇಂಡಸ್ಟ್ರಿಗಳಿಂದ ಹಿಡಿದು ಎಲ್ಲ ಖಾಸಗೀಕರಣ ಏನಾಗ್ತಾ ಇದೆ ಇವತ್ತು ಇಂಡೈರೆಕ್ಟ್ ಆಗಿ ಮೀಸಲಾತಿ ಹೋಗ್ತಾ ಇದೆ. ಇವತ್ತು ಆ ಜನಾಂಗ ಅತಂತ್ರ ಸ್ಥಿತಿಯಲ್ಲಿ ನಿಲ್ಲುವಂತಾಗಿದೆ ಮತ್ತು ಇವತ್ತು ಏನು ಮೀಸಲಾತಿ ಪೂರ್ತಿ ಖಾಸಗೀಕರಣ ಆಗಿ ಇವತ್ತು ವಿದ್ಯಾವಂತರು ಎಸ್ಸಿ ಎಸ್ಟಿ ವಿದ್ಯಾವಂತರು ಏನಿದ್ದಾರೆ ಅವ್ರಿಗೆ ಯಾವುದೇ ಬದುಕಲಿಕ್ಕೆ ಇವತ್ತು ಮಾರ್ಗ ಇಲ್ಲದಂತಾಗಿದೆ. ಹಳ್ಳಿಗಾಡಲ್ಲಿ ಏನೋ 1/2 ಎಕರೆ 1 ಎಕರೆ ಭೂಮಿ ಇಟ್ಕೊಂಡು ಮಳೆಗೆ ಆಶ್ರಯ ಇಟ್ಕೊಂಡು ಇವತ್ತು ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಬೆಳ್ಕೊಂಡು ಜೀವನ ಮಾಡ್ತಾ ಇದೆ. ಇವತ್ತು ಸರ್ಕಾರಗಳು ಈ ಕಾನೂನುಗಳು ಏನು ರಚನೆ ಮಾಡ್ತಾವ್ರೆ, ಇವತ್ತು ಸರ್ಕಾರ ಲ್ಯಾಂಡ್ ಸೀಲಿಂಗ್ ತಂದಿದ್ದಾರೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನು ದಿನಕ್ಕೊಂದೊಂದು ಇವತ್ತು ಆರ್ಡರ್ ಆಗ್ತಾ ಇದೆ. ಒಂದ್ಸಾರಿ ದಲಿತರ ಪರವಾಗಿ ಇವತ್ತು ಜಡ್ಜ್ಮೆಂಟ್ ಆದರೆ ಇನ್ನೊಂದ್ಸಾರಿ ಅಡಕಿಪ ಮೇಲೆ ಇಟ್ಟಾಗಿ ದಲಿತರ ವಿರೋಧವಾಗಿ ಆಗ್ತಾ ಇದೆ. ಇವತ್ತು ಸರ್ಕಾರಗಳು ಪೂರ್ತಿ ನಿರ್ಲಕ್ಷ್ಯ ಆಗ್ತಾ ಇದೆ. ದಲಿತ ಇವರು ಎಸ್ಸಿ ಎಸ್ಟಿಗಳು ಏನಿದ್ರೆ ಜನಾಂಗಕ್ಕೆ ಪೂರ್ತಿ ವಿರೋಧವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ. ಯಾಕೆ ಮಾತು ಇವತ್ತು ನಾವು ಹೇಳ್ತಾ ಇದೀವಿ ಅಂದ್ರೆ, ಇವತ್ತು ಕೆಲವು ನಿಬಂಧನೆಗಳು ಮತ್ತು ಕಟ್ಟುಪಾಡುಗಳಿತ್ತು ಲ್ಯಾಂಡು ಮಾಫಿಯಾಗೆ. ಇವತ್ತು ಲ್ಯಾಂಡ್ ಮಾಫಿಯಾ ಏನಾಗಿದೆ ಅಂತಂದ್ರೆ ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಟ್ಬಿಟ್ಟಿದ್ದಾರೆ ಸರ್ಕಾರಗಳು. ಇವತ್ತು ನಗರ ಪ್ರದೇಶಗಳಿಂದ ಹಿಡಿದು ಹಳ್ಳಿ ಮಟ್ಟದವರೆಗೂ ಎಲ್ಲಿ ಬೇಕಾದರೂ ಅವರು ಲ್ಯಾಂಡ್ ಕೊಂಡ್ಕೊಬಹುದು. ಆ ರೀತಿಯಾದಂತಹ ಒಂದು ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ ಮತ್ತು ಕಾನೂನಿನಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ದಲಿತರು ಮತ್ತು ಎಸ್ಸಿ ಎಸ್ಟಿ ಜನಾಂಗಗಳು ಏನಿದ್ದಾರೆ 1/2 ಎಕರೆ 1 ಎಕರೆ ಏನಾದರೂ ಇಟ್ಕೊಂಡಿರೋ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ.
ಹೆಚ್ಚು ಹೆಚ್ಚು ದುಡ್ಡು ಕೊಡ್ತೀವಿ ಅಂತ ಆಸೆ ಆಗಿದೆ. ಸಂವಿಧಾನ ವಿರೋಧಿ ನೀತಿಯನ್ನು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರೋಧಿಸಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಒಂದು ಸಾಂಕೇತಿಕ ಧರಣಿ ಸುಮಾರು ಒಂದು 2000 ಜನ ಸೇರಿಸಿ ಇವತ್ತು ಪ್ರತಿಭಟನೆ ಮತ್ತು ಸಾಂಕೇತಿಕ ಧರಣಿ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂದ್ರೆ ಪಿಟಿಸಿಎಲ್ ಆಕ್ಟ್ ಕರ್ನಾಟಕ ಸರ್ಕಾರದ ಎಸ್ಸಿ ಎಸ್ಟಿ ಭೂ ಪರಭಾರೆ ನಿಷೇಧ ಕಾಯ್ದೆ ಅಡಿಯಲ್ಲಿ ಇವತ್ತು ಎಸ್ಸಿ ಎಸ್ಟಿ ಜಮೀನುಗಳನ್ನ ಭೂ ಮಾಫಿಯಾದವರು ಭೂ ಕಳ್ಳರು ಕಬಳಿಸ್ತಾ ಇದ್ದಾರೆ. ಈ ಕಾಯ್ದೆಯಲ್ಲಿ ಪಿಟಿಸಿಎಲ್ ಕಾಯ್ದೆ ಏನು ಏನು ಅದರಲ್ಲಿ ಸಣ್ಣ ಬಣ್ಣ ಒಂದು ನ್ಯೂನತೆಗಳನ್ನ ಅದನ್ನ ಅಡ್ವಾಂಟೇಜ್ ತೆಗೆದುಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಆದೇಶಗಳು ಅನೇಕ ರೀತಿಯಲ್ಲಿ ಈ ಕಾಯ್ದೆಯ ವಿರುದ್ಧವಾಗಿ ತೀರ್ಪು ಆ ತೀರ್ಪುಗಳಿಟ್ಕೊಂಡು ಇವತ್ತು ಎಸ್ಸಿ ಮತ್ತು ಡಿಸಿಗಳಲ್ಲಿ ನಾನಾ ಕೇಸುಗಳು ಈ ಸರ್ಕಾರದಿಂದ ಹೊಡೆದಾಗ್ತಾ ಇದೆ. ಆದ್ಮೇಲೆ ಇವತ್ತು ನಾವು ಹೇಳ್ತಾ ಇರೋದು ಇಷ್ಟೇ, ಶಾಂತವಿಹಾರಿ ಗೋಪಾಲಗೌಡರು ಒಂದು ಮಾತಾಡ್ತಾರೆ, ಭೂಮಿ ಕೊಳ್ಳತಕ್ಕ ಮಾರತಕ್ಕ ಅವರಿಗೆ ಶಿಕ್ಷಾರ್ಹ, ಯಾವುದೇ ರೀತಿ ಭೂಮಿ ಕೊಳ್ಳೋದಾಗಲಿ ಮಾರೋದಾಗಲಿ ಆಗಬಾರದು ಅಂತೇಳಿ ನಾನಿವತ್ತು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು ದಲಿತರು ರೈತರು ಹಿಂದುಳ ವರ್ಗದವರು ಈ ಭೂಮಿಯ ಕಾವಲುಗಾರರು ಒಡೆಯರು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಈ ಭೂಮಿಗೆ ಕಾವಲುಗಾರರು ಒಡೆಯರು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಏನು ಅದಕ್ಕೆ ಕಾವಲುಗಾರ ಯಾವ ರೀತಿ ಅಂತಂದ್ರೆ, ಇವತ್ತು KEIDB ಕರ್ನಾಟಕ ಕೈಗಾರಿಕಾ ಪ್ರದೇಶದಲ್ಲಿ ಯಾವುದೇ ಒಂದು ಷರತ್ತುಗಳಿಲ್ಲದೆ ಯಾವುದೇ ಒಂದು ಅನುಮತಿ ಇಲ್ಲದೆ ಇವತ್ತು ಭೂಮಿನ ಲಪಡಾಯಿಸ್ಕೊಂತ ಇದ್ದಾರೆ. ಸಾವಿರಾರು ವರ್ಷಗಳಿಂದ ದಲಿತರು ಮತ್ತು ಹಿಂದುಳಿದ ವರ್ಗದವರು ರೈತರು ಏನು ಆ ಭೂಮಿನ ಹಸುರು ಮಾಡಿಕೊಂಡು ಭೂಮಿ ಉತ್ಕೊಂಡು ಒಡೆಯರಾಗಿರ್ತಾರೋ ಅದನ್ನ ಕೇಳದನ್ನೇ ಅದನ್ನ ಇದು ಮಾಡ್ತಾರೆ. ಅದಕ್ಕೆ ಆ ಭೂಮಿನ ಇವರು ಕಾವಲುಗಾರ ಅಂತ ನನ್ನ ಪ್ರಶ್ನೆ. ನಾವಿವತ್ತು ಹೀಗೆ ಸಂಪೂರ್ಣವಾಗಿ ನಾವು ಒಡೆಯರಾಗಬೇಕು, ಭೂಮಿ ನಮ್ಮ ಹಕ್ಕು, ಭೂಮಿ ನಾವು ನಮ್ಮದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು 2000 ಜನ ಸೇರಿಸಿ ನಮ್ಮ ಬೇರೂರು ಮಂಜಣ್ಣವರ ಒಂದು ನೇತೃತ್ವದಲ್ಲಿ ಜಿಲ್ಲಾ ಸಂಚಾಲಕರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ನಾವೇನು ಈ ಪತ್ರಿಕಾ ಇದೆ ಅಂತ ನಾವು ಎಸ್ಸಿ ಕಚೇರಿ ಬಳಿ ಸುಮಾರು 11 ಗಂಟೆಗೆ ಈ ಹಕ್ಕೊತ್ತಾಯಗಳ ವಿರುದ್ಧ ಇವತ್ತು ದಲಿತರು ಬದುಕಬೇಕಾದ್ರೆ ಭೂಮಿ ತುಂಬ ಅನಿವಾರ್ಯವಾಗಿದೆ. ಇವತ್ತು ಭೂಮಿಯನ್ನು ಕಳ್ಕೊಂಡ್ರೆ ದಲಿತರ ಬದುಕೇನಿದೆ? ಇವತ್ತು ಗುದ್ಲಿ ಸನಿಕೆ ಪಿಕಾಸಿ ಇಟ್ಕೋ ಕೈಯಲ್ಲಿ ನಾಳೆ ಬಂದು ಇಟ್ಕೋಬೇಕಾಗ್ತದೆ, ಮಾನಂತಿಕ ಆಯುಧಗಳು ಇಟ್ಕೋಬೇಕಾಗ್ತದೆ. ಇದಕ್ಕೆ ಕಾರಣ ಪರೋಕ್ಷವಾಗಿ ಈ ಸರ್ಕಾರಗಳು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ದಲಿತರ ವಿರುದ್ಧವಾಗಿ ಇದುವರೆಗೂ ನಡೆದುಕೊಂಡು ಬಂದಿದೆ. ಈ ಬಾಬಾ ಸಾಹೇಬರು ಡಾಕ್ಟರ್ ಬಾಬಾ ಸಾಹೇಬರು ಒಂದು ಮಾತು ಹೇಳಿದರು, ಯಾವುದೇ ರಾಜ್ಯದಲ್ಲಿ ಭೂಮಿ ಆರೋಗ್ಯ ವಿದ್ಯೆ ಆ ರಾಜ್ಯ ಸರ್ಕಾರದ ಹಿಡಿದಲ್ಲಿರಬೇಕು, ಇದು ಯಾವತ್ತಿಗೂ ಕಾರ್ತೀಕರಣ ಆಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಭೂಮಿ ಆರೋಗ್ಯ ಮತ್ತು ವಿದ್ಯೆ ಇದೆಲ್ಲ ಖಾಸಗೀಕರಣ ಆಗ್ತದೆ. ಮತ್ತು ಮೀಸಲಾತಿ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಮೀಸಲಾತಿ ಕೇಳ್ತಾರೆ ಅಂತ ಉದ್ದೇಶಕ್ಕೆ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಂಡವಾಳ ಶಾಲೆಗಳಿಗೆ ಕೈಗಾರಿಕೋದ್ಯಮಗಳಿಗೆ ಲಕ್ಷಾಂತರ ಎಕರೆಯನ್ನು ಇವತ್ತು ನಮ್ಮ ಅಂಬಾನಿ ಕುಟುಂಬದವರಿಗೆ ಏನು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಮಾರಾಟ ಮಾಡ್ತಾ ಇದೆ. ಇವತ್ತು ಬದುಕುಗಳನ್ನು ದಲಿತರು ಕಳ್ಕೊತಾ ಇದ್ದಾರೆ, ದಲಿತರ ಹೆಣ್ಣುಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಮೊನ್ನೆ ತಾನೇ ಒಂದು 2 ತಿಂಗಳಲ್ಲಿ ಸುಮಾರು ದೇವಸ್ಥಾನ ಪ್ರವೇಶ ಮಾಡಿದಂಥ ಒಂದು ಕಾರಣಕ್ಕೆ 25,000 ಜನ್ಮನಾಗಿದ್ದಾರೆ. ಮತ್ತು ಇವತ್ತು ಒಂದು ದಲಿತ ಹೆಣ್ಣುಮಕ್ಕಳು ಮನೆಯಿಂದ ಹೊರಗಡೆ ಹೋದರೆ ಮತ್ತೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಈ ಎಲ್ಲ ನೋವುಗಳನ್ನು ಮನಗಂಡ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಸರ್ ಜಿ ಕೃಷ್ಣಪ್ಪ ಬಣ್ಣದ ಸೋಮಶೇಖರ ನಾಯಕತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖಾ ವತಿಯಿಂದ ಮತ್ತು ನಮ್ಮ ಮೇಲೂರು ಮಂಜು ಅವರ ಜಿಲ್ಲಾ ಸಂಚಾಲಕರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಜನ ಸೇರಿಸಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ನೀವು ದಲಿತರ ಪರವಾಗಿ ಏನಾದರೂ ನೀವು ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ರೆ ಸರಿಯುತ್ತೆ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಗಳನ್ನು ನಾವು ವಜಾಗೊಳಿಸೋದಕ್ಕೆ ಎಲ್ಲ ರೀತಿಯಾಗಿ ತಯಾರಾಗ್ತೀವಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳ್ತಾ ನಮ್ಮ ಮಾತನ್ನು